ಕ್ವಿಕ್ ಆಗಿ ನೋಡೋಣ ಟಾಪ್ 24. ನಾಟಕದ ಸಂದರ್ಭದಲ್ಲಿಯೂ ಕೂಡ ಮುಂದಿನ ಸಿಎಂ ಸಿದ್ದರಾಮಯ್ಯ ಎನ್ನುವ ಕೂಗು ಕೇಳಿ ಬಂದಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಲಕನ ಮರಡಿ ಗ್ರಾಮದಲ್ಲಿ ನಡೆದ ಸಾಮಾಜಿಕ ನಾಟಕದಲ್ಲಿ ನಾಟಕದ ಚಕ್ರವರ್ತಿ ಪಾತ್ರಧಾರಿ ಸಿದ್ದರಾಮಯ್ಯ ಫೋಟೋ ಹಿಡಿದು ಡೈಲಾಗ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಫೋಟೋ ತರ್ತಿದ್ದಂತೆ ಮತ್ತೊಬ್ಬ ಪಾತ್ರಧಾರಿ ಕೌಂಟರ್ ಕೊಡೋಕೆ ಶ್ರೀರಾಮುಲು ಫೋಟೋ ಹಿಡಿದು ಡೈಲಾಗ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಫೋಟೋ ಹಿಡಿದು ಡೈಲಾಗ್ ಹೇಳ್ತಿದ್ದಂತೆ ಜನರು ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದ್ದಾರೆ. ಟ್ರಾಫಿಕ್ ಫೈನ್ ರಿಯಾಯಿತಿ ನೀಡುತ್ತಿದ್ದಂತೆ ಚಾಮರಾಜ ಕ್ಷೇತ್ರ ಶಾಸಕ ಎಲ್ ನಾಗೇಂದ್ರ ಸಂಚಾರ ಇಲಾಖೆ ಆಫರ್ ಅನ್ನು ಬಳಸಿಕೊಂಡಿದ್ದಾರೆ. KA09Z7999 ಇನೋವಾ ಕಾರನ್ನ ಓವರ್ ಸ್ಪೀಡ್ ಆಗಿ ಚಲಾಯಿಸಿದ್ದಕ್ಕೆ ಫೈನ್ ಕಟ್ಟಿದ್ದಾರೆ. ಸುಮಾರು 7000 ರಿಂದ ದಂಡವನ್ನ 50-50 ಅನುಪಾತದಲ್ಲಿ 3500 ರೂಪಾಯಿ ಹಣ ನೀಡಿ ರಶೀದಿಯನ್ನು ಪಡೆದಿದ್ದಾರೆ. ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ಶಾಸಕ ಎಲ್ ನಾಗೇಂದ್ರ ಅವರು ಕಾರ್ ನಿಲ್ಲಿಸಿ ಫೈನ್ ಕಟ್ಟಿ ತೆರಳಿದ್ದಾರೆ. ಶೇಕಡಾ 50ರಷ್ಟು ಫೈನ್ ಡಿಸ್ಕೌಂಟ್ ಕೊಟ್ಟಿದ್ದಂತೆ ಸರ್ಕಾರದ ಬುಕ್ಕಸಕ್ಕೆ ಕೋಟಿ ಕೋಟಿ ಹಣ ಹರಿದು ಬಂದಿದೆ. ಎರಡೇ ದಿನದಲ್ಲಿ 13 ಕೋಟಿಗೂ ಅಧಿಕ ಟ್ರಾಫಿಕ್ ಫೈನ್ ಕಲೆಕ್ಟ್ ಆಗಿದೆ. ಎರಡೇ ದಿನದಲ್ಲಿ 13,13,13,621 ರೂಪಾಯಿ ಹಣ ಸಂಗ್ರಹವಾಗಿದೆ. ಫೈನ್ ಬಾಕಿ ಉಳಿದಿದ್ದ 4,77,298 ಟ್ರಾಫಿಕ್ ಫೈನ್ ಕ್ಲಿಯರಾಗಿದೆ. ಹಲವು ವರ್ಷಗಳಿಂದ 29,000 ದಂಡವನ್ನ ಬಾಕಿ ಉಳಿಸಿಕೊಂಡಿದ್ದ ವ್ಯಕ್ತಿ ರಿಯಾಯಿತಿ ನೀಡುತ್ತಿದ್ದಂತೆ 14,500 ರೂಪಾಯಿಯನ್ನ ಪಾವತಿಸಿದ್ದಾನೆ. ಕರೆಂಟ್ ಶಾಕ್ನಿಂದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಕೋಣನಕುಂಟೆ ಬಳಿ ಇರುವ ಪ್ರೆಸ್ಟೀಜ್ ಗ್ರೂಪ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಅಸ್ಸಾಂ ಮೂಲದ ದಿಲೀಪ್, ಮಧುಗಿರಿ ಮೂಲದ ರಘು ಮೃತ ಕಾರ್ಮಿಕರಾಗಿದ್ದಾರೆ. ಅಪಾರ್ಟ್ಮೆಂಟ್ ಒಳಗೆ ಒಳಚರಂಡಿ ಕೆಲಸ ಮಾಡುವ ವೇಳೆ ಈ ದುರಂತ ಸಂಭವಿಸಿದೆ. ಪ್ರೆಸ್ಟೀಜ್ ಗ್ರೂಪ್ ಅಪಾರ್ಟ್ಮೆಂಟ್ನಲ್ಲಿ ಗುತ್ತಿಗೆ ಆಧಾರದಲ್ಲಿ ಇಬ್ಬರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದು ಮೃತದೇಹಗಳನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. 1.5 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆ ಅಗಲೀಕರಣಕ್ಕೆ ಬರೋಬ್ಬರಿ 45 ಮರಗಳ ಮಾರಣಹೋಮ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಸ್ತೆ ಅಗಲೀಕರಣ ನಡೀತಾ ಇದೆ. ಹೀಗಾಗಿ 1.5 ಕಿಲೋಮೀಟರ್ ರಸ್ತೆ ಅಗಲೀಕರಣದ ವ್ಯಾಪ್ತಿಯಲ್ಲಿ ರಸ್ತೆಯ ಪಕ್ಕ ಇರುವ ಬರೋಬ್ಬರಿ 45 ಮರಗಳನ್ನ ಕಡಿಯಲಾಗಿದೆ. ಬಿಟಿಡಿಎ ಅಧಿಕಾರಿಗಳ ಈ ಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದಲ್ಲಿ ಇಂದು ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ದಕ್ಷಿಣ ಒಳನಾಡಿನಲ್ಲಿ ಮೇಲ್ಮೈ ಸುಳಿಗಾಳಿ ಇರಲಿದೆ. ಬೆಂಗಳೂರಿನಲ್ಲಿ ಗರಿಷ್ಠ 27, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಇರಲಿದ್ದು ಉತ್ತರ ಒಳನಾಡಿನಲ್ಲಿ 3-4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕುಸಿಯುವ ಸಾಧ್ಯತೆ ಇದೆ. ಮಣಿಪುರದ ರಾಜಧಾನಿ ಇಂಫಾಲ್ನಲ್ಲಿ ಬಾಲಿವುಡ್ ನಟಿ ಸನ್ನಿ ಲಿಯೋನಿ ಭಾನುವಾರ ಪಾಲ್ಗೊಳ್ಳಬೇಕಿದ್ದ ಫ್ಯಾಷನ್ ಶೋ ವೇದಿಕೆ ಬಳಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಇಂಫಾಲ್ದ ಹಟ್ಟಾ ಕಾಂಗ್ಜೆ ಬುಂಗ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ಹಾನಿ ಬಗ್ಗೆ ಯಾವುದೇ ವರದಿಯಾಗಿಲ್ಲ. ಫ್ಯಾಷನ್ ಶೋ ವೇದಿಕೆಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಈ ಘಟನೆ ನಡೆದಿದ್ದು ಸ್ಫೋಟದ ಹೊಣೆಯನ್ನ ಇದುವರೆಗೂ ಯಾವುದೇ ಉಗ್ರ ಸಂಘಟನೆ ಹೊತ್ತುಕೊಂಡಿಲ್ಲ. ತಮಿಳುನಾಡಿನಲ್ಲಿ ಉಚಿತ ಸೀರೆಗೆ ಮುಗಿಬಿದ್ದ ಮಹಿಳೆಯರಿಂದ ಕಾಲ್ತುಳಿತವಾಗಿ 4 ಸಾವನ್ನಪ್ಪಿದ್ದಾರೆ. ತಿರುಪತ್ತೂರಿನ ವಾಣಿಯಂಬಾಡಿಯಲ್ಲಿ ಈ ಘಟನೆ ನಡೆದಿದೆ. ಟೈಪೋಸಮ್ ಸಂದರ್ಭದಲ್ಲಿ ಸೀರೆಗಳ ಸಂಗ್ರಹಕ್ಕಾಗಿ ಟೋಕನ್ಗಳನ್ನು ವಿತರಿಸಲಾಗ್ತಾ ಇತ್ತು. ಈ ವೇಳೆ ಏಕಾಏಕಿ ಟೋಕನ್ಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಜಮಾಯಿಸಿದ್ದಾರೆ. ಇದರಿಂದ ಸ್ಥಳದಲ್ಲಿ ನೂಕು ನುಗ್ಗಲು ಉಂಟಾಗಿ ಕಾಲ್ತುಳಿತದ ಅವಘಡ ಸಂಭವಿಸಿದೆ. ಇನ್ನು ಮೃತ ಮಹಿಳೆಯರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರವನ್ನು ಸಿಎಂ ಸ್ಟಾಲಿನ್ ಘೋಷಿಸಿದ್ದಾರೆ. ಮುಂಬೈನಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಮೇಲೆ ಪೊಲೀಸರು ಲಾಟಿ ಚಾರ್ಜ್ ಮಾಡಿದ್ದಾರೆ. ದಹಿಸಾರ್ನ ಅಗ್ನಿಶಾಮಕ ದಳದ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಪರೀಕ್ಷೆ ಬರೆಯಲು ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ರು. ಈ ವೇಳೆ ಗೇಟ್ ತೆರೆಯದೇ ಇದ್ದಾಗ ಉದ್ಯೋಗ ಆಕಾಂಕ್ಷಿಗಳು ಗಲಾಟೆ ಮಾಡಿದ್ದಾರೆ. ಈ ವೇಳೆ ಮುಂಬೈ ಪೊಲೀಸರು ಉದ್ಯೋಗ ಆಕಾಂಕ್ಷಿಗಳ ಮೇಲೆ ಲಾಟಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಗುಜರಾತ್ನ ಉಮರ್ಗಾಮ್ನಲ್ಲಿರುವ ಕಾರ್ಖಾನೆಯೊಂದರಲ್ಲಿ ತಡರಾತ್ರಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಜಾಗದಲ್ಲಿ ಕರೆಂಟ್ ಶಾಕ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದೆ ಅಂತ ಶಂಕಿಸಲಾಗಿದೆ. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಮೂರು ವರ್ಷದ ಮಗುವಿನ ಮೇಲೆ ಕೀಚಕರು ಗ್ಯಾಂಗ್ ರೇಪ್ ಮಾಡಿರುವ ಘಟನೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ಫತೇಪುರ್ ಬೇರಿಯಲ್ಲಿ ನಡೆದಿದೆ ಮೂರು ವರ್ಷದ ಮಗುವನ್ನ ಪುಸಲಾಯಿಸಿ ಕಾಡಿಗೆ ಕರೆದುಕೊಂಡು ಹೋದ ಇಬ್ಬರು ಕಾಮುಕರು ಅತ್ಯಾಚಾರ ಎಸಗಿ ಪರಾರಿಯಾದ ಘಟನೆ ನಡೆದಿದೆ ಮನೆಯಲ್ಲಿ ಮಗು ಕಾಣದಿದ್ದಾಗ ಪೋಷಕರು ಅಕ್ಕಪಕ್ಕದ ಮನೆಯವರಲ್ಲಿ ವಿಚಾರಿಸಿದ್ದಾರೆ ಇನ್ನು ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಒಡಿಶಾ ಸಚಿವ ನಬಾ ಕಿಶೋರ್ ದಾಸ್ ಹತ್ಯೆ ಆರೋಪಿ ಗೋಪಾಲಕೃಷ್ಣ ದಾಸ್ನ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಬಂಧನದ ಅವಧಿ ಮುಕ್ತಾಯ ಹಿನ್ನೆಲೆ ನಿನ್ನೆ ಆರೋಪಿಯನ್ನ ಜುರ್ಸುಗುಡ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಇನ್ನು ಆರೋಪಿಯ ಮನಸ್ಥಿತಿ ಅಧ್ಯಯನಕ್ಕಾಗಿ ವೈದ್ಯಕೀಯ ಮಂಡಳಿಯನ್ನ ಕೋರ್ಟ್ ರಚಿಸಿದೆ ಗುಜರಾತ್ ಮೋರ್ಬಿ ಸೇತುವೆ ಕುಸಿತ ಪ್ರಕರಣ 7 ಜನ ಆರೋಪಿಗಳ ಜಾಮೀನು ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿದೆ ಒರೇವಾ ಗ್ರೂಪ್ನ ಇಬ್ಬರು ನಿರ್ದೇಶಕರು ಸೇರಿದಂತೆ ಒಟ್ಟು 7 ಮಂದಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ಮಾಡಿದ ಮೋರ್ಬಿ ಸೆಷನ್ಸ್ ನ್ಯಾಯಾಲಯ ನ್ಯಾಯಾಧೀಶ ಪಿಸಿ ಜೋಶಿ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಮೋರ್ಬಿ ಸೇತುವೆ ದುರಂತದಲ್ಲಿ ಒಟ್ಟು 135 ಮಂದಿ ಅಸುನೀಗಿದ್ರು ದೇಶದ ಅಭಿವೃದ್ಧಿಗೆ ಕೇಂದ್ರ ಬಜೆಟ್ ಪೂರಕವಾಗಿದೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಟೆಕ್ನಾಲಜಿ ಹಬ್ ಆಗಿದೆ ದೇಶದ ಆರ್ಥಿಕತೆಯ 3ನೇ ಸ್ಥಾನಕ್ಕೆ ಇದು ಕೊಂಡೊಯ್ಯಬೇಕು ಜೊತೆಗೆ ಮೂಲ ಸೌಕರ್ಯಕ್ಕೆ ಪ್ರಧಾನಿ ಮೋದಿ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಇನ್ನು ಪ್ರತಿ ಮನೆಗೂ ವಿದ್ಯುತ್ ಶೌಚಾಲಯವನ್ನು ಒದಗಿಸಿದ್ದಾರೆ ಇದೇ ವೇಳೆ ಭದ್ರಾ ಮೇಲ್ದಂಡೆ ಯೋಜನೆಗೆ ನೀಡಿದ ಅನುದಾನವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ಖಡಕ್ ಎಚ್ಚರಿಕೆ ಬಳಿಕ 5 ನ್ಯಾಯಮೂರ್ತಿಗಳನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಸುಪ್ರೀಂ ಕೋರ್ಟ್ 5 ನ್ಯಾಯಮೂರ್ತಿಗಳ ನೇಮಕಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಶಿಫಾರಸು ಒಪ್ಪಿದ ಕೇಂದ್ರ ಸರ್ಕಾರದಿಂದ 5 ನ್ಯಾಯಮೂರ್ತಿಗಳ ಬಟ್ಟಿ ನೀಡಿ ನೇಮಕದ ಅಧಿಸೂಚನೆ ಹೊರಡಿಸಲಾಗಿದೆ ಮೊನ್ನೆಯಷ್ಟೇ ನ್ಯಾಯಮೂರ್ತಿಗಳ ನೇಮಕ ವಿಳಂಬಕ್ಕೆ ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಸದ್ಯಕ್ಕೆ ಇನ್ನೂ 2 ನ್ಯಾಯಮೂರ್ತಿಗಳ ಹುದ್ದೆ ಖಾಲಿ ಇದ್ದು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆ 32 ಕ್ಕೆ ಏರಿದೆ ಇನ್ನು ಈ ಬಗ್ಗೆ ಸಚಿವ ಕಿರಣ್ ರಿಜಿಜು ಮಾಹಿತಿಯನ್ನು ನೀಡಿದ್ದಾರೆ ಅದಾನಿ ಗ್ರೂಪ್ ವಿಚಾರದಲ್ಲಿ ಸೆಬಿ ಮೌನ ಮುರಿದಿದೆ ಅದಾನಿ ಗ್ರೂಪ್ನ ಷೇರುಗಳಲ್ಲಿ ಭಾರಿ ಕುಸಿತವಾಗಿರುವುದನ್ನು ನೋಡಿದ್ದೇವೆ ಷೇರುಗಳಲ್ಲಿನ ಅಸಹಜ ಏರಿಳಿತವನ್ನು ಗಮನಿಸಿದ್ದೇವೆ ಅಂತ ಸೆಬಿ ಪ್ರತಿಕ್ರಿಯಿಸಿದೆ ಷೇರು ಮಾರುಕಟ್ಟೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಮಾರುಕಟ್ಟೆಯ ರಚನಾತ್ಮಕ ಬಲವರ್ಧನೆಗೆ ಸೆಬಿ ಬದ್ಧವಾಗಿದೆ ಅಂತ ಹೇಳಿಕೊಂಡಿದೆ ಜಿಮ್ನಾಸ್ಟ್ ದೀಪಾ ಕರ್ಮಕರ್ ಪರೀಕ್ಷಾ ವರದಿಯಲ್ಲಿ ನಿಷೇಧಿತ ವಸ್ತು ಹೈಜಿನಮೈನ್ ಸೇವಿಸಿರುವುದು ದೃಢಪಟ್ಟಿದೆ ನಿಷೇಧಿತ ವಸ್ತುವನ್ನು ಸೇವಿಸಿದ್ದಕ್ಕಾಗಿ 21 ತಿಂಗಳ ಕಾಲ ದೀಪಾ ಕರ್ಮಕರ್ಗೆ ನಿಷೇಧ ಇರಲಾಗಿದೆ 10 ಜುಲೈ 2023ರವರೆಗೆ ಈ ಶಿಕ್ಷೆ ಜಾರಿಯಲ್ಲಿ ಇರಲಿದೆ ದೀಪಾ ಅವರ ರಕ್ತದ ಮಾದರಿಯನ್ನು 2021ರ ಅಕ್ಟೋಬರ್ 11ರಂದು ಪಡೆಯಲಾಗಿತ್ತು ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಜಿಮ್ನಾಸ್ಟಿಕ್ಸ್ ಸ್ಪರ್ಧೆಯ ಹೊರಗಿನ ನಿಯಂತ್ರಣದ ಭಾಗವಾಗಿ ಸಂಗ್ರಹಿಸಿತ್ತು ಅಗ್ನಿವೀರರ ನೇಮಕಾತಿಯಲ್ಲಿ ಭಾರತೀಯ ಸೇನೆ ಹೊಸ ನಿಯಮ ಜಾರಿಗೆ ತಂದಿದೆ ಅಗ್ನಿವೀರ ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಆನ್ಲೈನ್ ಟೆಸ್ಟ್ಗೆ ಹಾಜರಾಗಬೇಕು ಎನ್ನುವ ನಿಯಮವನ್ನು ಜಾರಿಗೆ ತರಲಾಗಿದೆ ಆನ್ಲೈನ್ ಟೆಸ್ಟ್ನಲ್ಲಿ ಉತ್ತೀರ್ಣ ಕಡ್ಡಾಯ ಮಾಡಲಾಗಿದೆ ಇದುವರೆಗೂ ಮೊದಲು ದೈಹಿಕ ಪರೀಕ್ಷೆ ನಂತರ ಪ್ರವೇಶ ಪರೀಕ್ಷೆ ಇತ್ತು ಆದರೆ ಪ್ರಸಕ್ತ ವರ್ಷದಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆನ್ಲೈನ್ ಮೂಲಕ ನೋಂದಣಿ ಪ್ರಕ್ರಿಯೆಗೆ ಎಂಟ್ರೆನ್ಸ್ ಟೆಸ್ಟ್ ಇಂಟ್ರೊಡ್ಯೂಸ್ ಮಾಡಲಾಗಿದೆ ತೀವ್ರ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಲಂಕಾ ಸರ್ಕಾರ ಶ್ರೀರಾಮ ಮತ್ತು ಗೌತಮ ಬುದ್ಧನ ಮೊರೆ ಹೋಗ್ತಾ ಇದೆ ರಾಮಾಯಣ ಸ್ಥಳ ಪುರಾಣ ಸ್ಥಳಗಳ ಪ್ರವಾಸೋದ್ಯಮದ ಉತ್ತೇಜನಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಇದಕ್ಕಾಗಿ ರಾಮಾಯಣಕ್ಕೆ ಸಂಬಂಧಿಸಿದ 50 ತಾಣಗಳನ್ನು ಲಂಕಾ ಪ್ರವಾಸೋದ್ಯಮ ಇಲಾಖೆ ಆಯ್ಕೆ ಮಾಡಿಕೊಂಡಿದೆ ಇವುಗಳ ಬಗ್ಗೆ ಭಾರತದಲ್ಲಿ ಪ್ರಚಾರ ಮಾಡಲಾಗುವುದು ಅಂತ ಶ್ರೀಲಂಕಾ ತಿಳಿಸಿದೆ ಅಲ್ಲದೆ ಲಂಕಾದ ವಿಶಿಷ್ಟ ಸಂಸ್ಕೃತಿ ಪ್ರವಾಸಿ ತಾಣಗಳು ಭಾರತೀಯರನ್ನ ಮಾತ್ರವಲ್ಲದೆ ಬೌದ್ಧ ಧರ್ಮದವರನ್ನು ಆಕರ್ಷಿಸಲಿದೆ ಅಂತ ಲಂಕಾ ತಿಳಿಸಿದೆ ವಿಕಿಪೀಡಿಯಾ ವೆಬ್ಸೈಟ್ ಅನ್ನು ಪಾಕಿಸ್ತಾನ ನಿರ್ಬಂಧಿಸಿದೆ ಆಕ್ಷೇಪಾರ್ಹ ವಿಚಾರವನ್ನು ತೆಗೆದುಹಾಕಲು ವಿಕಿಪೀಡಿಯಾಗೆ ಪಾಕಿಸ್ತಾನ ಸರ್ಕಾರ ನೋಟಿಸ್ ಅನ್ನು ನೀಡಿತ್ತು ಆಕ್ಷೇಪಾರ್ಹ ಮತ್ತು ಧರ್ಮ ನಿಂದನೆಯ ಕಾಮೆಂಟ್ಗಳನ್ನು ತೆಗೆದುಹಾಕುವಂತೆ ವೆಬ್ಸೈಟ್ಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು ಆದರೂ ವಿಕಿಪೀಡಿಯಾ ಮಾತ್ರ ಪಾಕ್ ಸರ್ಕಾರದ ನೋಟಿಸ್ ಅನ್ನು ತಿರಸ್ಕರಿಸಿತ್ತು ಹೀಗಾಗಿ ಪಾಕಿಸ್ತಾನ ಸರ್ಕಾರ ವಿಕಿಪೀಡಿಯಾ ವೆಬ್ಸೈಟ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ ಅಮೆರಿಕದ ಮೋಂಟಾನೋದಲ್ಲಿ ಚೀನಾದ ಕಣ್ಗಾವಲು ಬಲೂನ್ ಹಾರಾಡುತ್ತಿರುವುದನ್ನು ಕಂಡುಹಿಡಿದ ಒಂದು ದಿನದ ಬಳಿಕ ಪೆಂಟಗನ್ ಚೀನಾದ ಮತ್ತೊಂದು ಕಣ್ಗಾವಲು ಬಲೂನ್ ಲ್ಯಾಟಿನ್ ಅಮೆರಿಕದಲ್ಲಿ ಹಾದು ಹೋಗ್ತಿರುವುದನ್ನು ಪತ್ತೆ ಹಚ್ಚಿದೆ ಇದು ಚೀನಾದ ಗೂಢಾಚಾರಿಕೆ ಎಂದು ಅಮೆರಿಕ ಆರೋಪ ಮಾಡಿದೆ ಇನ್ನು ಯುಎಸ್ ಅಧ್ಯಕ್ಷ ಜೋ ಬೈಡನ್ ಈ ಸಮಸ್ಯೆಯನ್ನು ನೋಡಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ ಕೆಲವೇ ಗಂಟೆಗಳ ನಂತರ ಶಂಕಿತ ಚೀನಾದ ಪತ್ತೆದಾರಿ ಬಲೂನ್ ಅನ್ನು ಅಮೆರಿಕ ಹೊಡೆದು ಉರುಳಿಸಿದೆ
ಇನ್ನು ಬಲೂನ್ ಹಾರಾಟ ಹಿನ್ನೆಲೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕನ್ ಚೀನಾ ಭೇಟಿಯನ್ನು ರದ್ದುಗೊಳಿಸಿದ್ದಾರೆ. ಅಮೆರಿಕ ವಾಯು ಪ್ರದೇಶದಲ್ಲಿ ಚೀನಾ ಬಲೂನ್ ಕಂಡು ಬಂದಿದೆ. ಚೀನಾದಿಂದ ಅಮೆರಿಕದ ಪರಮಾಣು ಪ್ರದೇಶಗಳ ಮೇಲೆ ಕಣ್ಗಾವಲು ಇರಿಸಲಾಗಿದೆ. ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಅಮೆರಿಕ ಹೇಳಿದೆ. ಬಾಲಿವುಡ್ ಜೋಡಿ ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತು ಕಿಯಾರಾ ಅಡ್ವಾಣಿ ವಿವಾಹ ನಾಳೆ ನಡೆಯಲಿದೆ. ಇಬ್ಬರ ಮದುವೆಯ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಹೇಗಿರುವಾಗ ನಟಿ ಕಿಯಾರಾ ಹಾಗೂ ಅವರ ಕುಟುಂಬದವರು ರಾಜಸ್ಥಾನದ ಜೈಸಲ್ಮೇರ್ಗೆ ಬಂದಿಳಿದಿದ್ದಾರೆ. ಜೈಸಲ್ಮೇರ್ನಲ್ಲಿರುವ ಸೂರ್ಯಗಡ ಪ್ಯಾಲೇಸ್ನಲ್ಲಿ ನಾಳೆ ಸಪ್ತಪದಿ ತುಳಿಯಲಿದ್ದಾರೆ. ಸಂಜೆ ಮೆಹಂದಿ ಕಾರ್ಯಕ್ರಮ ಮತ್ತು ನಾಳೆ ಸಂಗೀತ ಕಾರ್ಯಕ್ರಮವೂ ನಡೆಯಲಿದೆ. ಬಾಲಿವುಡ್ನ ಅನೇಕ ಸೆಲೆಬ್ರಿಟಿಗಳು ಈ ಮ್ಯಾರೇಜ್ಗೆ ಹಾಜರಿ ಹಾಕಲಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.